ಏನು ಎಲೆಕ್ಷನ್ ಹತ್ತಿರವಾಗ್ತಿದ್ದಂತೆ ಹೊಸ ಹೊಸ ಪಕ್ಷಗಳಿಗೆ ಹೊಸ ಹೊಸ ಕ್ಯಾಂಡಿಡೇಟ್ಗಳು ಬರುವಂಥದ್ದು ಸಹಜವಾಗಿರುತ್ತೆ. ಅದರಲ್ಲೂ ಇತ್ತೀಚೆಗೆ ಗುರುತಿಸ್ಕೊಳ್ಳುವಂತಹ ಕೆಲವೊಂದು ಪಕ್ಷಗಳಿಗೆ ಈ ಕ್ಯಾಂಡಿಡೇಟ್ಗಳು ಹೊಸದಾಗಿ ಎಂಟ್ರಿ ಕೊಡೋದು ಅಥವಾ ಟಿಕೆಟ್ ಆಕಾಂಕ್ಷಿಗಳ ಆ ಒಂದು ದಂಡು ಜೋರಾಗಿರುತ್ತೆ. ನನಗೂ ಟಿಕೆಟ್ ಬೇಕು, ನಾನು ಕೂಡ ಅಭ್ಯರ್ಥಿ ಆಗಲಿಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋ ಮಾತುಗಳು ಸಹಜವಾಗಿ ಕೇಳುತ್ತೆ. ಅದರಲ್ಲೂ ತುಮಕೂರಿನ ಚಿತ್ರಣನ ಗಮನಿಸೋದಾದರೆ ತುಮಕೂರಿನಲ್ಲೂ ಕೂಡ ಈ ಎಲೆಕ್ಷನ್ ಅಂತ ವಿಚಾರ ಬಂದಾಗ ಒಂದು ರೀತಿಯಾಗಿ ಜೋರಾದ ಕಾವೇ ಇಲ್ಲಿರುತ್ತೆ. ಯಾಕೆ ಇವತ್ತು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ತುಮಕೂರಿನಲ್ಲಿ ನೀವೆಲ್ಲ ಗಮನಿಸಿರ್ಬೋದು ಜೀನಿ ಅನ್ನೋ ಪ್ರಾಡಕ್ಟ್ ನೀವು ಸಹಜವಾಗಿ ಎಲ್ಲ ಕಡೆ ಹೆಸರುವಾಸಿಯಾಗಿರುವಂಥ ಪ್ರಾಡಕ್ಟ್. ಇದರಲ್ಲಿ ಜೀನಿ ಜಗದೀಶ್ ಬಾಬು ಯಾರಿದ್ದಾರೆ, ಸೊ ಇವರು ಹೊಸ ಪಕ್ಷದಿಂದ ಅಂದರೆ ಒಂದು ಪಕ್ಷದಿಂದ ಇವರು ಕಣಕ್ಕಿಳಿಲಿಕ್ಕೆ ಮುಂದಾಗ್ತಾ ಇದ್ದಾರೆ, ಟಿಕೆಟ್ ಆಕಾಂಕ್ಷಿತರಾಗಿದ್ದಾರೆ, ನನಗೆ ಸಿಕ್ಕೇ ಸಿಗುತ್ತೆ ಟಿಕೆಟ್ ಅಂತ ಅಂದ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನಿ. ಜೀನಿ ಜಗದೀಶ್ ಎಂಟ್ರಿ ಕೊಡ್ತಿದ್ದಾರೆ ನಗರದ ವಿಧಾನಸಭಾ ಚುನಾವಣೆಗೆ. ಟಿಕೆಟ್ ಆಕಾಂಕ್ಷಿತರಾಗಿರುವಂತಹ ಜೀನಿ ಜಗದೀಶ್, ಜಗದೀಶ್ ಈಗಾಗಲೇ ಜೀನಿ ಪ್ರಾಡಕ್ಟ್ ನಿಂದ ತುಮಕೂರಿನಾದ್ಯಂತ ಹೆಸರುವಾಸಿಯಾಗಿರುವಂಥವ್ರು. ಜೀನಿ ಜಗದೀಶ್ ಅಂತಾನೆ ತುಮಕೂರಿನಲ್ಲಿ ಕಿರುಪರಿಚಿತರಾಗಿರ್ತಾರೆ. ಆಮ್ ಆದ್ಮಿ ಪಕ್ಷ ನಿಷ್ಠಾವಂತ ಪಕ್ಷ, ಆಮ್ ಆದ್ಮಿ ಪಕ್ಷ ನಿಷ್ಠಾವಂತ ಪಕ್ಷ, ರಾಷ್ಟ್ರೀಯ ಪಕ್ಷವಾಗಿ ಮುಂದೊಂದು ದಿನ ಬೆಳೆಯುತ್ತೆ. ಸೊ ಹಾಗಾಗಿ ನಾನು ಕೂಡ ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧೆ ಮಾಡಲಿಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ. ತುಮಕೂರು ನಗರದ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಎಂಬ ನಂಬಿಕೆ ನನಗಿದೆ. ಸೊ ಹಾಗಾಗಿ ನಾನು ಈಗ ಟಿಕೆಟ್ ಆಕಾಂಕ್ಷಿತನಾಗಿದ್ದೇನೆ, ಮುಂದೆ ಅಭ್ಯರ್ಥಿ ಆಗ್ತಾನೆ ಅಂತ ಜೀನಿ ಜಗದೀಶ್ ಇಂದು ಹೇಳಿರುವಂಥದ್ದು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಆಮ್ ಆದ್ಮಿ ಆಕಾಂಕ್ಷಿತ ಅಭ್ಯರ್ಥಿ ಜೀನಿ ಜಗದೀಶ್ ಬಾಬು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ತುಮಕೂರಿನ ಜನ ಒಂದು ರೀತಿಯಾಗಿ ಈ ರಾಷ್ಟ್ರೀಯ ಪಕ್ಷಗಳೇನಿದ್ದಾವೆ ಈ ಎಲ್ಲ ಪಕ್ಷಗಳನ್ನು ಹೊರತುಪಡಿಸಿ ಬೇರೆಯವ್ರಿಗೆ ಹೊಸಬರಿಗೆ ಮಣೆ ಹಾಕಬಹುದು ಅನ್ನೋ ನಿರೀಕ್ಷೆ ಇದೆ. ಸೊ ಹಾಗಾಗಿ ನಾನು ಆಮ್ ಆದ್ಮಿ ಪಕ್ಷದಿಂದ ಕಣಕ್ಕಿಳಿಯಲು ಸಿದ್ಧನಾಗಿದ್ದೇನೆ. ಮುಂದೊಂದು ದಿನ ಇದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುವಂತಹ ಪಕ್ಷವಾಗಿ ಬೆಳಗ್ಗೆ ನಿಲ್ಲುವ ಎಲ್ಲ ನಿರೀಕ್ಷೆ ಇದೆ. ಸೊ ಹಾಗಾಗಿ ನಾನು ತುಮಕೂರಿನ ವಿಧಾನಸಭಾ ಕ್ಷೇತ್ರದಿಂದ ಆಮ್ ಆದ್ಮಿ ಪಕ್ಷದಿಂದ ನಾನು ಕಣಕ್ಕಿಳಿಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಜೀನಿ ಜಗದೀಶ್ ಬಾಬು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆನ ಕೊಟ್ಟಿರುವಂಥದ್ದು. ನಾವು ಸಹಜವಾಗಿ ಗಮನಿಸ್ಬೋದು, ಕೆಲ ದಿನಗಳಿಂದಷ್ಟೇ ಇವರು ಸಿನಿಮಾ ರಂಗಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ, ಅಂದರೆ ನಿರ್ಮಾಪಕರಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಹಾಗೆ ಜೀನಿ ಪ್ರಾಡಕ್ಟ್ ಏನಿದೆ, ಜೀನಿ ಪ್ರಾಡಕ್ಟ್ನ ಮ್ಯಾನೇಜರ್, ಮಾರ್ಕೆಟಿಂಗ್ ಮ್ಯಾನೇಜರ್ ಆ ಒಂದು ವಿಭಾಗದಲ್ಲೂ ಕೂಡ ಐ ತಿಂಕ್ ಕೆಲಸ ಮಾಡುವಂತಹ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಇದೇ ವಿಚಾರವಾಗಿ ಜೀನಿ ಜಗದೀಶ್ ಅನ್ನೋ ಹೆಸರು ಕೂಡ ಇವರಿಗೆ ಚಿರಪರಿಚಿತ ಆಗಿದ್ದರೆ ತುಮಕೂರಿನ ಜನಕ್ಕೆ. ಈ ವಿಚಾರವಾಗಿ ನಾನು ಈ ಬಾರಿ ಕಣಕ್ಕಿಳಿಲಿಕ್ಕೆ ಸಿದ್ಧನಾಗಿದ್ದೇನೆ. ಅಂದರೆ ನನಗೇನೋ ಟಿಕೆಟ್ ಸಿಕ್ಕಿದ್ರೆ, ಟಿಕೆಟ್ ನನಗೇನು ಕೊಟ್ಟರೆ, ಖಂಡಿತವಾಗೂ ನಾನು ಅಭ್ಯರ್ಥಿಯಾಗಿ ಆಮ್ ಆದ್ಮಿ ಪಕ್ಷದಿಂದ ಡೆಫಿನೆಟ್ ಆಗಿ ಇಳಿತೀನಿ ಅಂತ ಹೇಳಿದ್ದಾರೆ. ನಾನು ಗುರುತಿಸ್ಕೊಂಡು ಸಮಾಜ ಸೇವೆಗಳು ಸಮೇತ ಮಾಡ್ಕೊಂಡು ಬಂದಿದ್ದೀನಿ. ಸುಮಾರು ನನ್ನ ಕಡೆಯಿಂದ ನಾನು ಒಂದು 107 ಮಕ್ಕಳನ್ನ ಅಡಾಪ್ಟ್ ಮಾಡಿಕೊಂಡು ಸರ್ಕಾರಿ ಶಾಲೆ ಮಕ್ಕಳುಗಳನ್ನ, ಸೊ ಅದನ್ನು ಮಾಡಿಕೊಂಡು 2.5 ವರ್ಷದಿಂದ ಅದು ಪುನೀತ್ ಸರ್ ಅವರ ಹೆಸರಿನಲ್ಲಿ ಅವ್ರು ಬದುಕಿದಾಗೆ ಮಾಡಿರೋ ಕೆಲಸಗಳಿದು. ಸೊ ನಾನು ಅವರೊಬ್ಬ ದೊಡ್ಡ ಅಭಿಮಾನಿಯಾಗಿ, ಸೊ ಅದ್ರ ಜೊತೆ ನಾವು ಈಗ ರಾಜಕಾರಣ ಮಾಡೋ ರಾಜಕೀಯಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ನಾನು ನಮ್ಮ ಆಮ್ ಆದ್ಮಿ ಪಾರ್ಟಿನ ಆಯ್ಕೆ ಮಾಡಿಕೊಂಡು ಇವತ್ತು ಈ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ. ನಾನು ಸಹ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿ ಬಂದಿದ್ದೀನಿ ಇವತ್ತು. ಸರ್ ಸರ್ ಅನುಭವ, ರಾಜಕೀಯದ ಅನುಭವ ಇಲ್ಲ ಸರ್ ಖಂಡಿತವಾಗ್ಲೂ, ಬಟ್ ನಂಟಿದೆ. ನಮ್ಮ ಮಾವನವರು ಸಿ ಎನ್ ಭಾಸ್ಕರಪ್ಪ ಅಂತ ಹೇಳ್ಬಿಟ್ಟು ತುಮಕೂರು ಲೋಕಸಭಾ ಸದಸ್ಯರು ಮತ್ತು MLA ಸಹ ಆಗಿದ್ದರು. ನಾವು ಹುಟ್ಟಿದಾಗಲಿಂದ ರಾಜಕೀಯ ಅವ್ರ ಮನೆಯಲ್ಲೇ ಬೆಳೆದಿರೋದು. ಸೊ ಅವರ ಒಂದು ಆಶೀರ್ವಾದ ಖಂಡಿತ ಇದೆ, ಅವ್ರ ಜೊತೆನಲ್ಲೇ ಒಡನಾಟ ಇರೋದ್ರಿಂದ ಇದೆ. ಅವ್ರ ಮಗ ಇವಾಗ ಕುಮಾರ್ ಭಾಸ್ಕರಪ್ಪ ಅವರು ಸಹ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಸರ್. ಹಾಂ ಸರ್, ಸರ್ ರಾಜಕಾರಣ ಅವರಿದ್ದಾಗ ಭಾಸ್ಕರಪ್ಪ ರಾಜಕಾರಣ ಎಲ್ರಿಗೂ ಗೊತ್ತಿದೆ ಅಲ್ವಾ ಸರ್, ಅವ್ರು ಎಷ್ಟು ನಿಷ್ಠಾವಂತ ರಾಜಕಾರಣಿ, ಇವತ್ತಿಗೂ ಎಷ್ಟು ಅವ್ರದ್ದು ಹೆಸರಿದೆ ಅಂತ ಹೇಳ್ಬಿಟ್ಟು. ಭಾಸ್ಕರಪ್ಪ ಅವ್ರ ಹೆಸರು ಇವತ್ತಿಗೂ ಎಷ್ಟು ಚಿರಪರಿಚಿತ ಇದೆ, ಯಾವ ಥರ ರಾಜಕಾರಣ ಮಾಡಿದ್ರು ಅಂತ. ಸರ್ ಅವ್ರ ಕುಟುಂಬ ನೋಡಿ ರಾಜಕಾರಣಕ್ಕೆ ಬರ್ತಾ ಇಲ್ಲ ಸರ್, ನಾನು ಭಾಸ್ಕರಪ್ಪ ನೋಡಿ ರಾಜಕಾರಣಕ್ಕೆ ಬರ್ತಾ ಇದ್ದೀನಿ ಸರ್. ನಾನು ಅದೇ ಕುಟುಂಬದವನು ಸರ್, ಹಂಗಾಗಿ ಸರ್. ಹಾಂ ಸರ್, ಅಲ್ಲಲ್ಲ
ಸರ್ ಎಲ್ಲರಿಗೂ ಕಷ್ಟಪಟ್ಟ ಮೇಲೆ ಒಂದು ಸುಖ ಸಿಕ್ಕೆ ಸಿಗುತ್ತೆ ಸರ್ ಖಂಡಿತವಾಗ್ಲೂ ಯಾಕಂದ್ರೆ ನಾವು ಅದೇ ಕುಟುಂಬದವರು ಬಂದಿರೋರಲ್ವಾ ಸರ್ 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 ಅದು ಒಂದು ನಿಷ್ಠಾವಂತ ಪಕ್ಷ ಅಂತ ಹೇಳ್ಬಿಟ್ಟು ಸರ್ ಇವತ್ತು ಇನ್ನು ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗಜೇಂದ್ರ ಅಂದ್ರೆ ಈಗ ಒಂದು ರೀತಿ ಅಚ್ಚರಿ ಅಚ್ಚರಿ ಅಂತಾನೆ ಹೇಳಬಹುದು ಯಾಕಂದ್ರೆ ಸಡನ್ ಆಗಿ ಅವರು ಜೀನಿ ಜಗದೀಶ್ ಅವರು ಆಮ್ ಆದ್ಮಿ ಪಕ್ಷಕ್ಕೆ ಅಥವಾ ಎಲೆಕ್ಷನ್ ಗೆ ಬರ್ತಾರೆ ಅನ್ನೋದು ಯಾರು ಕೂಡ ಊಹಿಸಿರಲಿಲ್ಲ ಬಂದಿದ್ದಾರೆ ಹಾಗಾದ್ರೆ ಇವರಿಗೆ ಯಾವದೇ ರೀತಿ ಎಕ್ಸ್‌ಪೀರಿಯನ್ಸ್ ಖಂಡಿತವಾಗ್ಲೂ ಮೇಲ್ನೋಟಕ್ಕೆ ಕಾಣಿಸ್ತಿದ್ದಾರೆ ಇಲ್ಲ ರಾಜಕೀಯವಾಗಿಲ್ಲ ಇವರು ಏನಂತಂದ್ರೆ ಆ ಜೀನಿ ಪ್ರಾಡಕ್ಟ್ ಇಂದ ಫೇಮಸ್ ಆದ್ರು ಇವತ್ತು ತುಮಕೂರಿನಾದ್ಯಂತ ಜೀನಿ ಜಗದೀಶ್ ಅನ್ನದೇ ಒಂದು ಫೇಮಸ್ ಆಗಿದ್ದಾರೆ ಸೋ ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ರಾಜಕೀಯಕ್ಕೆ ಎಂಟ್ರಿ ಆಗ್ತಿದ್ದಾರೆ ಅಂತಂದ್ರೆ ಮಾಹಿತಿ ಇದೆಯಾ ಖಂಡಿತವಾಗ್ಲೂ ಯಶರಾಜ್ ಏನು ರಾಜ್ಯಾದ್ಯಂತ ಏನು ಬಿಜೆಪಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಪಕ್ಷಗಳ ನಡುವೆ ಬಿರುಸಿನ ಎಲೆಕ್ಷನ್ ನಲ್ಲಿ ಈ ಒಂದು ಆಮ್ ಆದ್ಮಿ ಪಕ್ಷವು ಕೂಡ ಮೂರು ಪಕ್ಷಗಳಿಗೂ ಕೂಡ ಏನು ಪೈಪೋಟಿ ಕೊಡೋದಕ್ಕೆ ತನ್ನದೇ ಆದಂತಹ ಒಂದು ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇರುವಂತದ್ದು ಅದರಲ್ಲೂ ಕೂಡ ತುಮಕೂರು ಜಿಲ್ಲೆಯಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಬಹಳ ಬಿರುಸಿನಿಂದ ಎಲೆಕ್ಷನ್ ಗೆ ತಯಾರಿಯನ್ನು ನಡೆಸಿಕೊಳ್ತಾ ಇದೆ ಜೀನಿ ಜಗದೀಶ್ ಅಂದ್ರೆ ತುಮಕೂರಿನ ಜೀನಿ ಪ್ರಾಡಕ್ಟ್ ಇಂದಲೇ ಫೇಮಸ್ ಆದಂತ ಜೀನಿ ಜಗದೀಶ್ ಅವರು ಏನೀಗ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಇನ್ನು ಕೂಡ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ ಆಕಾಂಕ್ಷಿತರಾಗಿದ್ದಾರೆ ಮೂರು ಜನ ಆಕಾಂಕ್ಷಿತರ ಪೈಕಿಯಲ್ಲಿ ಜೀನಿ ಜಗದೀಶ್ ಬಾಬು ಅವರು ಕೂಡ ಈಗ ಆಮ್ ಆದ್ಮಿ ಪಕ್ಷದಿಂದ ಟಿಕೆಟ್ ನನ್ನ ಕೇಳ್ತಾ ಇದ್ದಾರೆ ಕಾದ್ ನೋಡ್ಬೇಕಾಗಿದೆ ಏನು ಜೀನಿ ಜಗದೀಶ್ ಬಾಬು ಅವರು ಚುನಾವಣೆಗೆ ಸ್ಪರ್ಧಿಸಿ ಅವರು ಯಾವ ರೀತಿಯಾಗಿ ಮೂರು ಪಕ್ಷಗಳ ನಡುವೆ ಪೈಪೋಟಿಯನ್ನ ಮಾಡ್ತಾರೆ ಏನೀಗಾಗ್ಲೇ ಸ್ಮಾರ್ಟ್ ಸಿಟಿ ಕಾಮಗಾರಿ ಆಗಿರ್ಬೋದು ಅನೇಕ ಕಾಮಗಾರಿಗಳ ಒಂದು ವಿರುದ್ಧವಾಗಿ ಈಗ ಮಾತನಾಡಿದ್ದಾರೆ ಕಾಮಗಾರಿಗಳಿಂದ ಕಳಪೆ ಕಾಮಗಾರಿಗಳಿಂದ ಜನ ಸೋತಿದ್ದಾರೆ ತುಮಕೂರು ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಅನ್ನುವಂತ ನಿಟ್ಟಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಯಶರಾಜ್ ಎಸ್ ಹಾಗಾದ್ರೆ ಟಿಕೆಟ್ ಸಿಗೋದು ಕನ್ಫರ್ಮ್ ಹೇಗೆ ಬಹುತೇಕ ಜಗದೀಶ್ ಬಾಬು ಅವರಿಗೆ ಟಿಕೆಟ್ ಕೊಡಬಹುದು ಆಮ್ ಆದ್ಮಿ ಪಕ್ಷ ಯಾಕೆಂದ್ರೆ ತನ್ನದೇ ಆದಂತ ಹೆಸರನ್ನ ಪಡ್ಕೊಂಡಿದ್ದಾರೆ ಬಹಳಷ್ಟು ಜನಗಳಿಗೆ ಈಗ ಅವರ ಹೆಸರು ಕಿರುಪರಿಚಯ ಆಗಿದೆ ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಕೊಟ್ಟರೆ ಎಲ್ಲ ಒಂದ್ ಕಡೆ ಆಮ್ ಆದ್ಮಿ ಪಕ್ಷ ಒಂದು ಬಹಳ ಒಂದು ಪೈಪೋಟಿ ಕೊಡಬಹುದು ಅನ್ನುವಂತ ನಿಟ್ಟಲ್ಲಿ ಈ ಒಂದು ತೀರ್ಮಾನ ಮಾಡಬಹುದು ಆಮ್ ಆದ್ಮಿ ಪಕ್ಷ ಯಶರಾಜ್ ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಗಜೇಂದ್ರ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಖಂಡಿತವಾಗ್ಲೂ ಟಿಕೆಟ್ ಅವರು ಬಯಸಿದಂತ ಟಿಕೆಟ್ ಸಿಕ್ಕಿ ಅವರು ಎಲೆಕ್ಷನ್ ರಣ ಕಣದಲ್ಲಿ ಇರ್ತಾರಾ ಕಾದ್ ನೋಡೋಣ